ಭುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಶ್ರೀಕೃಷ್ಣ ಮಂದಿರ 24 ವರ್ಷಗಳ ಹಿಂದೆ ಸ್ಥಾಪನೆ ಆಗಿ ನಿತ್ಯ ನಿರಂತರವಾಗಿ ಮಂಗಳೂರಿನ ಈ ಅತ್ಯಂತ ಸಂಕೀರ್ಣವಾದಂತಹ ಒಂದು ಪರಿಸರದಲ್ಲಿ ನಮ್ಮ ದೇಶೀಯವಾದಂತಹ ಚಿಂತನೆಯನ್ನು, ವಿಶೇಷವಾಗಿ ನಮ್ಮ ಆರ್ಷ ಪರಂಪರೆಯ ಸಂಸ್ಕಾರ ಮತ್ತು ಸಂಸ್ಕೃತಿಗಳನ್ನು 24 ವರ್ಷದಿಂದ ತನ್ನ ಹಾಗೂ ತನ್ನ ಮುಂದಿನ ತಲೆಮಾರುಗಳಿಗೆ ಬೋಧನೆ ಮಾಡುತ್ತಾ, ಅದನ್ನು ಆಚರಣೆಯ ಮೂಲಕ ತೋರಿಸುತ್ತಾ, ಮಂಗಳೂರಿನ ಈ ಕೇಂದ್ರ ಸ್ಥಾನದಲ್ಲಿ ಇಂತಹ ಅನೇಕ ಬೇರೆ ಬೇರೆ ಸಂಘಟನೆಗಳಿಗೆ ಒಂದು ಪ್ರಚೋದಕ ಶಕ್ತಿಯಾಗಿ ಬೆಳಗ್ತಾ, ಇದೀಗ 25 ಹರೆಯಕ್ಕೆ ಕಾಲಿಡ್ತಾ ಇರುವಂತಹ ಅತ್ಯಂತ ಸ್ಮರಣೀಯವಾದ ಹಾಗೂ ಸುದೀರ್ಘ ಎನ್ನುವಂತಹ ನೆಲೆಯಲ್ಲಿ ರಮಣೀಯವಾದಂತಹ ಒಂದು ಸಂದರ್ಭವನ್ನು, ಸನ್ನಿವೇಶವನ್ನು ಈ ಸಂದರ್ಭ ಒಳಗೊಂಡಿದೆ ಅಂತ ಪ್ರಾಥಮಿಕವಾಗಿ ಹೇಳೋದಕ್ಕೆ ಬಯಸ್ತೇನೆ. ಈ ಹಿನ್ನೆಲೆಯಲ್ಲಿ ಪ್ರಾರಂಭದಿಂದ ತೊಡಗಿ ಈ ಕ್ಷಣದವರೆಗೆ ಹಾಗೂ ಈಗ ವರ್ತಮಾನದಲ್ಲಿ ಯಾರು ಇದರ ಭಾರವನ್ನು ತಮ್ಮ ನೊಗದಲ್ಲಿ ಹೊತ್ತು ಮುಂದೆ ಸಾಗ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಸಮಗ್ರವಾದಂತಹ ಆರ್ಷ ಪರಂಪರೆಯ ಎಲ್ಲ ಸಾರ್ವಜನಿಕರ ಪರವಾಗಿ ಅಭಿವಂದನೆಗಳನ್ನು ಹೇಳ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಮಹನೀಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಹಿರಿಯರೇ, ಮಾತೆಯರೇ, ಬಂಧು ಭಗಿನಿಯರೇ, ಪ್ರಾಥಮ್ಯವಾಗಿ ಶ್ರಾವಣ ಮಾಸ ಅಂತಂದರೆ ಅದು ಭಾರತೀಯ ಮಾಸ. ಶ್ರವಣ ನಕ್ಷತ್ರದಲ್ಲಿ ಚಂದ್ರ ತನ್ನದಾದ ನೆಲೆಯನ್ನು ಬದಲಿಸಿಕೊಂಡು ಯಾವ ಸಂದರ್ಭದಲ್ಲಿ ಆ ಬದಲಾವಣೆ ಪ್ರಕೃತಿಯಲ್ಲಿ ವರ್ಷ ರೂಪದಲ್ಲಿ ಕಾಣುತ್ತದೋ, ಮಳೆಯ ರೂಪದಲ್ಲಿ ಕಾಣುತ್ತದೋ, ಅಂತಹ ಶುಭ ಸಂದರ್ಭಕ್ಕೆ ಶ್ರಾವಣ ಮಾಸ ಅಂತ ಹಿಂದಿನವರು ಕರೆದರು. ಶ್ರಾವಣ ಮಾಸ ಅಂತಂದರೆ ಅದು ಭಾರತೀಯ ಪರಂಪರೆಯನ್ನು ಎತ್ತಿ ಹಿಡಿಯುವಂತಹ ಮಾಸ. ಯಾಕೆ ಅಂತಂದರೆ ಈ ತಿಂಗಳಿನಲ್ಲಿ ಬರಬಹುದಾದಂತಹ ಬಹಳ ಮುಖ್ಯವಾದಂತಹ ಕೆಲವೊಂದಿಷ್ಟು ಹಬ್ಬ ಹರಿದಿನಗಳು, ಪರಂಪರೆಯಲ್ಲಿ ಇರಬಹುದಾದ ಸಂಸ್ಕಾರದ ಸ್ವರೂಪಗಳು, ಸಂಕ್ರಾಂತಿಗಳು ನಮ್ಮನ್ನು ಮತ್ತೊಮ್ಮೆ ಪುನಃ ಅವಲೋಕನಕ್ಕೆ ಒಳಪಡಿಸುವಂತಹ ನೆಲೆಯಲ್ಲಿದೆ. ಮೊನ್ನೆ ತಾನೇ ನಡೆದಂತಹ ಹುಣ್ಣಿಮೆಯ ದಿವಸ ನಡೆದಂತಹ ನಮ್ಮ ಯಜ್ಞೋಪವೀತದ ಬದಲಾವಣೆ ಇರಬಹುದು, ಅಥವಾ ಉಪಾಕರ್ಮ ಎನ್ನುವಂತಹ ಸಂಸ್ಕಾರ ಇರಬಹುದು, ಅಥವಾ ಈಗ ನಿನ್ನೆ ಮತ್ತು ಇವತ್ತು ನಾವೇನು ನೋಡ್ತಾ ಇದ್ದೇವೆ, ಈ 2 ದಿನಗಳಲ್ಲಿ ಕಾಣ್ತಾ ಇರುವಂತಹ ಜಗತ್ತಿನ ಅಧಿನಾಯಕ ಎನ್ನುವಂತಹ ನೆಲೆಯಲ್ಲಿ ಲೋಕ ಲೋಕೋತ್ತರವಾದಂತಹ ಶಕ್ತಿಯನ್ನು ತನ್ನೊಳಗಿಟ್ಟುಕೊಂಡು ತಾನು ಎಲ್ಲರಂತಿದ್ದೇನೆ ಅಂತ ತೋರ್ತಾ ನಮ್ಮ ಜೊತೆಯಲ್ಲಿ ಒಬ್ಬನಾಗಿ, ಹಾಗಂತ ನಮಗಿಂತ ಮಿಗಿಲಾಗಿ, ಕೆಸುವಿನ ಎಲೆಯ ಮೇಲೆ ಇರಬಹುದಾದ ನೀರಿನ ಬಿಂದುವಿನ ಹಾಗೆ, ಕಮಲದ ಎಲೆಯ ಮೇಲೆ ಕಾಣಬಹುದಾದ ನೀರಿನ ಒಂದು ಸಣ್ಣ ಬಿಂದುವಿನ ಹಾಗೆ, ಎಲ್ಲ ಕಡೆ ಇದ್ದು ಏನೂ ಇಲ್ಲ, ಎಲ್ಲೂ ಇಲ್ಲ, ತಾನು ಎಲ್ಲ ಕಡೆ ಇದ್ದೇನೆ ಅಂತ ನಮಗೆ ನಮ್ಮ ಅರಿವನ್ನು ತೋರಿಕೊಟ್ಟಂತಹ ಜಗತ್ತಿನ ಜಗದ್ಗುರು ಶ್ರೀಕೃಷ್ಣನ ಜನ್ಮ ದಿವಸದ ಶುಭ ಸಂದರ್ಭ. ಇದಕ್ಕಿಂತ ಮಿಗಿಲಾದದ್ದೇನಿದೆ ನಮಗೆ? ಇಂತಹ ನೆಲೆಯಲ್ಲಿ ನಾವು ಇವತ್ತು ಯೋಚನೆ ಮಾಡಬೇಕಾಗಿದ್ದು, ಈ ನೆಲೆಯಲ್ಲಿ ಇನ್ನೊಂದು ವಿಶೇಷ ಇದೆ. ಈ ದೇಶ ಅದ್ಭುತವಾದಂತಹ ಸಂಸ್ಕೃತಿಯನ್ನು ಒಳಗೊಂಡಿದೆ ಅಂತ ಘಂಟಾಘೋಷವಾಗಿ ನಾವು ಹೇಳ್ತಾ ಇದ್ದೇವೆ, ಆಚರಣೆಯಲ್ಲಿ ಇಟ್ಕೊಂಡಿದ್ದೇವೆ, ಮುಂದಿನ ತಲೆಮಾರಿಗೆ ಹೇಳ್ತಾ ಇದ್ದೇವೆ. ಆದರೆ ಈ ಸಂಸ್ಕಾರ, ಈ ಸಂಸ್ಕೃತಿ ಬೆಳೆದು ಬಂದಂತಹ ನೆಲೆಯಲ್ಲಿ ಒಂದು ಭಾವ ಇದೆ, ಆ ಭಾವಕ್ಕೊಂದು ಭಾಷೆಯ ಆಕಾರ ಇದೆ, ಆ ಭಾಷೆಯ ಹೆಸರು ಸಂಸ್ಕೃತ, ಆ ಸಂಸ್ಕೃತ ಮಾಸ ಇದು. ಈ ನೆಲೆಯಲ್ಲಿ ಕೂಡ ನಾವು ಗಮನಿಸಬೇಕಾಗಿದೆ, ಮೊನ್ನೆ ನಡೆದಂತಹ ರಕ್ಷಾಬಂಧನದ ಶ್ರಾವಣ ಶುದ್ಧ ಹುಣ್ಣಿಮೆ ಅಂತ ಏನು ಹೇಳ್ತೇವೆ ಅದಕ್ಕೆ ಸಂಸ್ಕೃತ ದಿವಸ ಎಂತಲೂ, ಜೊತೆಯಲ್ಲಿ ಈ ಕಾಲಕ್ಕೆ ಸಮಗ್ರವಾದಂತಹ ಶ್ರಾವಣ ಮಾಸವನ್ನು ಸಂಸ್ಕೃತ ಮಾಸ ಎಂತಲೂ, ವಿಶ್ವ ಸಂಸ್ಕೃತ ದಿನ ಎನ್ನುವ ಹಾಗೆ ವಿಶ್ವ ವೈಶ್ವಿಕವಾದ ಯೂನಿವರ್ಸಲ್ ಆದಂತಹ ಒಂದು ಸೆಲೆಬ್ರೇಷನ್, ಒಂದು ಆಚರಣೆಯನ್ನು ಒಳಗೊಂಡಂತಹ ತಿಂಗಳಿದ್ರೆ ಅದಕ್ಕೆ ಶ್ರಾವಣ ಮಾಸ ಅಂತ ಹೆಸರು. ಈ ನೆಲೆಯಲ್ಲಿ ನಾವು ಗಮನಿಸಿಕೊಂಡ್ರೆ ಶ್ರಾವಣ ಮಾಸದಲ್ಲಿ ಏನಿಲ್ಲ ಹೇಳಿ, ನಾವೆಲ್ಲ ಒಂದಾಗಬೇಕಾದ, ನಮ್ಮೆಲ್ಲರ ಪುನಃ ಅವಲೋಕನಕ್ಕೆ ಒಳಪಡಿಸಬೇಕಾದ, ನಮ್ಮ ಜೀವನವನ್ನು, ನಮ್ಮ ಆಚಾರ ವಿಚಾರವನ್ನು ಯಜ್ಞೋಪವೀತದ ನೆಲೆಯಲ್ಲಿ ಬದಲಾವಣೆಗೆ ಸಂಕ್ರಾಂತ ಸ್ವರೂಪಕ್ಕೆ ತಿರುಗಿಸಬೇಕಾದಂತಹ ನೆಲೆಯಲ್ಲಿದೆ. ಎಲ್ಲ ಆತ್ಮೀಯರೇ,
25ನೇ ವರ್ಷದ ಶುಭ ಸಂದರ್ಭದಲ್ಲಿ ನಮ್ಮ ಕೃಷ್ಣ ಸೇವಾ ಕೃಷ್ಣ ಮಂದಿರ ಕೃಷ್ಣ ಸೇವಾ ಸಮಿತಿ ಎನ್ನುವಂತಹದ್ದಿದೆ. ಇದರ ರಜತ ಮಹೋತ್ಸವ ನಡೀತಾ ಇದೆ. ಶ್ರೀಕೃಷ್ಣ ಸೇವಾ ಟ್ರಸ್ಟ್ ಕೃಷ್ಣ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ತೋರಿಕೊಟ್ಟ. ಎಲ್ಲಿ ತೋರಿಕೊಟ್ಟ? ತನ್ನ ಗುರುವಿನ ಮಗನನ್ನು ಹುಡುಕಿಕೊಡುವ ಮೂಲಕ ತನ್ನ ಕೈಯಲ್ಲಿ ಸದಾಕಾಲ ತನ್ನ ಕಂಠದಲ್ಲಿ ತನ್ನ ನಾಭಿಯಲ್ಲಿ ತನ್ನ ಹೊಕ್ಕಳಲ್ಲಿ ತನ್ನ ಭಾವದಲ್ಲಿ ತನ್ನ ಜೀವದಲ್ಲಿ ತುಂಬಿದ್ದಂತಹ ಕ್ಷಣ ಕ್ಷಣದ ಸಂದೇಶಗಳನ್ನು ಪಾಂಚಜನ್ಯ ಎನ್ನುವಂತಹ ಧ್ವನಿಯನ್ನು ಮೊಳಗಿಸುವ ಮೂಲಕ ಯಾವ ಶ್ರೀಕೃಷ್ಣ ತೋರಿಕೊಟ್ಟನೋ ಆ ಶ್ರೀಕೃಷ್ಣ ಸೇವೆ ಹೇಗೆ ಮಾಡಬೇಕು ಅಂತ ತನ್ನ ಬಾಲ್ಯದಲ್ಲಿ ತೋರಿಕೊಟ್ಟ. ಹಾಗಾಗಿ ಈ ಕೇಂದ್ರದ ಹೆಸರು ಸಾರ್ಥಕ. ನೀವು 25 ವರ್ಷದಿಂದ ಸೇವೆ ಹೇಗೆ ಮಾಡಬೇಕು ಅಂತ ತೋರಿಸಿಕೊಟ್ಟಂತಹ ಮಹನೀಯರು. ಈ ನೆಲೆಯಲ್ಲಿ ಶ್ರೀಕೃಷ್ಣ ಸೇವಾ ಟ್ರಸ್ಟ್ ಎನ್ನುವುದು ಮನನೀಯವಾಗಿದೆ, ಕಮನೀಯವಾಗಿದೆ, ಗಮನೀಯವಾಗಿದೆ. ಯಾಕೆ ಅಂತಂದ್ರೆ ಸುಮ್ಮನೆ 25 ವರ್ಷವನ್ನು ದೂಡ್ಲಿಕ್ಕೆ ಆಗೋದಿಲ್ಲ. ಏನೋ ಒಂದು ಮಾಡಿಕೊಂಡು ಏನೋ ಒಂದು ಹರಿಕೆ ತೀರಿಸಿದಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೊಂದು ಸಿದ್ಧತೆ ಬೇಕು, ಅದಕ್ಕೊಂದು ಬದ್ಧತೆ ಬೇಕು. ಅದಕ್ಕಿಂತ ಮಿಗಿಲಾಗಿ ಶ್ರೀಕೃಷ್ಣ ತನ್ನ ಜೀವನದಲ್ಲಿ ತೋರಿದ ಮುಗ್ಧತೆ ಬೇಕು, ಇನೋಸೆನ್ಸ್. ಇನೋಸೆನ್ಸ್ಗಿಂತ ಮಿಗಿಲಾದದ್ದು ಯಾವುದಿಲ್ಲ. ಇವತ್ತು ಇಲ್ಲಿ ಕುಳಿತ ಬಹಳಷ್ಟು ಜನರು 25 ವರ್ಷದಿಂದ ಈ ಸೇವಾ ಟ್ರಸ್ಟ್ ಜೊತೆಗೆ ಇರುವವರು ಇರಬಹುದು ಅಂತ ಅನ್ಕೊಳ್ತೀನಿ. ಇವತ್ತು ನೀವು ಅದರ 1ನೇ ವರ್ಷದ ಸ್ವರೂಪವನ್ನು ನೆನೆಸಿಕೊಂಡ್ರೆ ನಿಮಗೆ ಇವತ್ತು ಗೊತ್ತಾಗ್ತದೆ ನಾವು ಎಷ್ಟು ಮುಗ್ಧರಾಗಿ ಈ ಕೆಲಸದಲ್ಲಿ ಸೇರಿಸಿಕೊಂಡ್ವಿ, ನಾವು ಎಷ್ಟು ಮುಗ್ಧರಾಗಿ ಈ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಂಡ್ವಿ. ಆ ಮುಗ್ಧತೆಯೇ ಇವತ್ತು ಫಲವಾಗಿದೆ. ಆ ಮುಗ್ಧತೆಯೇ ಇವತ್ತು ಪರಿಪಕ್ವವಾದ ಹಣ್ಣಾಗುವ ಒಂದು ಪಕ್ವತೆಯ ಹಂತಕ್ಕೇರಿದೆ. ಪಕ್ವ ಆಗಿದೆ ಅಂತ ನಾನು ಹೇಳೋದಿಲ್ಲ. ಯಾಕೆ ಅಂದರೆ 25ರ ತಾರುಣ್ಯ. ಈಗ ನಮ್ಮಲ್ಲಿ ಭಾರತೀಯ ಪರಂಪರೆಯಲ್ಲಿರುವಂತಹ ವ್ಯವಸ್ಥೆ ಏನು ಅಂತಂದರೆ, ನಮ್ಮಲ್ಲಿ ವಾಸ್ತವದಲ್ಲಿ 60 ವರ್ಷದಿಂದ ವಿಶೇಷವಾಗಿ ವರ್ಷ ವಾರ್ಷಿಕವಾದಂತಹ ನೆನಪನ್ನು ಮಾಡಿಕೊಂಡು ಷಷ್ಠಿ ಹಬ್ಬದಿ ಅಂತ ಮಾಡ್ತೇವೆ, 70 ವರ್ಷಕ್ಕೆ ಮಾಡ್ತೇವೆ, 80 ವರ್ಷಕ್ಕೆ ಮಾಡ್ತೇವೆ, 82 ವರ್ಷಕ್ಕೆ ಮಾಡ್ತೇವೆ. 60 ವರ್ಷದ ಒಂದು ಆವರ್ತನೆ ಇದೆ. ಸಂವತ್ಸರಗಳು 60 ಇದ್ದಾವೆ. ಆ 60 ವರ್ಷ ಆದ ತಕ್ಷಣದಲ್ಲಿ ಆರಂಭ ಆಗ್ತದೆ. ಇನ್ನು ನಮ್ಮ ರಥ, ಈ ಶರೀರ ಎನ್ನುವಂತಹ ರಥ ಯಾವ ನೆಲೆಯಲ್ಲಿ ಬದಲಾಗ್ತದೆಯೋ ಅದಕ್ಕನುಗುಣವಾಗಿ ನಾವು ಸಿದ್ಧರಾಗಬೇಕು ಎನ್ನುವ ಕಾರಣಕ್ಕೆ ಎಲ್ಲ ಉಗ್ರವಾದಂತಹ ಮನಸ್ಸನ್ನು, ಉಗ್ರವಾದಂತಹ ಶರೀರವನ್ನು ಉಗ್ರರಥ ಅಂತ ಕರೆದ್ರು, ಭೀಮರಥ ಅಂತ ಕರೆದ್ರು, ಸಹಸ್ರ ಚಂದ್ರ ದರ್ಶನ ಶಾಂತಿ ಎನ್ನುವ ವ್ಯವಸ್ಥೆಯಲ್ಲಿ 82-83 ವರ್ಷಕ್ಕೆ ಇಟ್ಟರು. ಮಹನೀಯರೇ, ಮಾತೆಯರೇ, ಬಂಧು ಭಗಿನಿಯರೇ, ಈ ನೆಲೆಯಲ್ಲಿ ನಾವು ಗಮನಿಸಬೇಕಾದದ್ದು ಭಾರತೀಯ ಚಿಂತನೆ ಇರುವುದು 60 ವರ್ಷಗಳ ಒಂದು ಆವರ್ತನೆಯಲ್ಲಿ. ಹಾಗೆ ನೋಡಿದರೆ ನೀವೆಲ್ಲ ಸಂತೋಷ ಪಡಬೇಕಾದದ್ದು ಏನು ಅಂತಂದರೆ, 25ರ ತಾರುಣ್ಯ ಅಲ್ಲ, 30ರ ಹತ್ರ, ಅಂದರೆ 60ರ ಅರ್ಧಕ್ಕೆ ಬಂದಿದೆ 25. ಇದು ನಾವು ಗಮನಿಸಬೇಕಾದದ್ದು. ಅಂದರೆ 30ಕ್ಕಿಂತ 5 ಬಾಕಿ ಇದೆ ಅಂತಂದ್ರೆ ನಾವು ಪ್ರಬುದ್ಧರಾಗಿದ್ದೇವೆ, ಪಕ್ವರಾಗಿದ್ದೇವೆ ಎನ್ನುವುದನ್ನು ಇದು ತೋರಿಸ್ತದೆ. ಇನ್ನು ಬಹಳ ಮುಖ್ಯವಾಗಿ ಇದರ ಚಿಂತನೆ ಮಂಥನಗಳನ್ನು ಹಿರಿಯರಾದ, ಸದಾಕಾಲ ನನಗೆ ವ್ಯಕ್ತಿಗತವಾಗಿ ನಾವು ಮಾಡುವ ಕಾರ್ಯಕ್ಕೆ ಪ್ರೋತ್ಸಾಹವನ್ನು ಕೊಡುವಂತಹ ರಾಯರು, ಕೃಷ್ಣರಾಯರು ಜೊತೆಯಲ್ಲಿ ನಾನು ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಆರ್ಷ ಪರಂಪರೆಯನ್ನು ನಾವು ಇವತ್ತು ಬೆಳಗ್ತಾ ಇದ್ದೇವೆ, ಇವತ್ತು ಹೊರ ಸಮಾಜದಲ್ಲಿ ಗಮನಿಸ್ತಾ ಇದ್ದೇವೆ. ನೋಡಿ, ನಾವು ಎಷ್ಟು ನಾವು ಪರಾವಲಂಬಿಗಳಾಗಿದ್ದೇವೆ ಅಂತಂದರೆ, ನಮ್ಮ ದೇಶದ ಹೆಸರನ್ನು ನಾವು ಹೇಳಬೇಕು ಅಂತಾದರೆ ವಿರೋಧ ಮಾಡುವವರು ನಮ್ಮ ದೇಶದಲ್ಲೇ ಇದ್ದಾರೆ. ಯೋಚನೆ ಮಾಡಿ, ಭರತಖಂಡ ಭಾರತ ವರ್ಷ ಎನ್ನುವಂತಹ ನೆಲೆಯಲ್ಲಿ ತೆರೆದುಕೊಂಡು ಪ್ರತಿ ದಿವಸ ಸಂಕಲ್ಪಬದ್ಧರಾಗುವಂತಹ ಆರ್ಷ ಪರಂಪರೆಯ ಜೀವಾತುಭೂತವಾದ ಶಕ್ತಿಯಾದಂತಹ ಈ ಮಣ್ಣಿನ ನೆಲದಲ್ಲಿದ್ದುಕೊಂಡು ನಮ್ಮ ದೇಶದ ಹೆಸರನ್ನು ಹೇಳಬೇಕು ಅಂತಾದರೆ ನಾವು ಇವತ್ತು ಉಳಿದವರ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತಂದರೆ, ನಾವು ಯಾವ ನೆಲೆಗೆ ಅಧಃಪತನಕ್ಕೆ ಇಳಿದಿದ್ದೇವೆ ಎನ್ನುವುದನ್ನು ನಾವು ಇವತ್ತು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಆ ನೆಲೆಯಲ್ಲಿ ನಾವು ಗಮನಿಸಬೇಕಾದದ್ದು, ನಾವೆಲ್ಲ ಒಂದು ಸಾಮುದಾಯಿಕವಾದ ನೆಲೆಯಲ್ಲಿದ್ದವರು, ಬ್ರಾಹ್ಮಣ್ಯ ಎನ್ನುವಂತಹ ಆವರಣದಲ್ಲಿ ನಾವು ನಮ್ಮ ಬದುಕನ್ನು ವರ್ಣ ಮಾಡಿ ಈ ಜೀವನ ಎನ್ನುವ ರಣಕ್ಷೇತ್ರದಲ್ಲಿ ಮುಂದೆ ಸಾಗ್ತಾ ಇದ್ದೇವೆ, ಹೋರಾಟ ಮಾಡ್ತಾ ಇದ್ದೇವೆ. ಈ ರಣಕ್ಷೇತ್ರದಲ್ಲಿ ನಮಗಿರುವ ಆಯುಧ ಯಾವುದಪ್ಪ ಅಂತಂದರೆ ನಮ್ಮ ಬ್ರಾಹ್ಮಣ್ಯ ಮಾತ್ರ ನಾವು ನೆನಪಿಟ್ಕೊಳ್ಬೇಕಾಗಿದ್ದು. ಬ್ರಾಹ್ಮಣ್ಯ ಎಲ್ಲಿದೆ? ಬ್ರಾಹ್ಮಣ್ಯ ಹೊರಗಡೆ ಹುಡುಕುವುದಲ್ಲ, ಬ್ರಾಹ್ಮಣ್ಯ ಇರುವುದು ಸರಳತೆಯಲ್ಲಿ, ಬ್ರಾಹ್ಮಣ್ಯ ಇರುವುದು ಸಹಜತೆಯಲ್ಲಿ, ಬ್ರಾಹ್ಮಣ್ಯ ಇರುವುದು ರುಜುವಿನಲ್ಲಿ, ಬ್ರಾಹ್ಮಣ್ಯ ಇರುವುದು ನೈತಿಕವಾದ ಬದುಕಿನಲ್ಲಿ, ಬ್ರಾಹ್ಮಣ್ಯ ಇರುವುದು ಹೆಜ್ಜೆ ಹೆಜ್ಜೆಯಲ್ಲಿ ನಾವು ಆಚರಣೆ ಮಾಡುವ ಸಂಸ್ಕಾರ ಸಂಸ್ಕೃತಿಯಲ್ಲಿ. ಇದೆಲ್ಲದಕ್ಕೆ ಮೂಲಭೂತವಾಗಿರೋದು ಯಾವುದಪ್ಪ ಅಂತಂದರೆ, ಹೊರಗೆ ಕಾಣುವ ಆವರಣಗಳನ್ನು ಬಿಡಿ, ನಮ್ಮ ಒಳಗೆ ನಮ್ಮ ಬದುಕಿನ ಜೀವಾತುಭೂತವಾಗಿ ನಾವು ಧರಿಸಿದ ಯಜ್ಞೋಪ
ಯಜ್ಞೋಪವೀತ, ಅದಕ್ಕಿಂತ ಮಿಗಿಲಾದ ಬ್ರಾಹ್ಮಣ್ಯ ಯಾವುದಿಲ್ಲ. ಯಾಕೆ ಅಂತಂದ್ರೆ ಯಜ್ಞೋಪವೀತ ಎನ್ನುವುದು ಆ ಹೆಸರೇ ಹೇಳ್ತದೆ. ಯಜ್ಞ, ಯಜ್ಞ ಅಂತಂದ್ರೆ ಪವಿತ್ರ ಅಂತ ಅರ್ಥ. ಪಾವಿತ್ರ್ಯದ ಪಾರಿಶುದ್ಧಕ್ಕೆ ಯಜ್ಞ ಅಂತ ಹಿಂದಿನವರು ಕರೆದ್ರು. ಅಂತಹ ಯಾಜ್ಞಿಕವಾದ ಪ್ರಕ್ರಿಯೆಯಲ್ಲಿ ಹುಟ್ಟಿ ಬಂದದ್ದು ಅಂತ ಅದನ್ನು ಹೇಳ್ತಾರೆ. ಆ ನೆಲೆಯಲ್ಲಿ ಏನಿಲ್ಲ ಅಂತ ಹೇಳಿ ಯಜ್ಞೋಪವೀತದಲ್ಲಿ, ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪರೇರ್ ಯತ್ ಸಹಜಂ ಪುರಸ್ತಾತ್ ಆಯುಷ್ಯಂ ಅಗ್ರ್ಯಂ ಪ್ರತಿಮುಂಚ ಶುಭ್ರಂ. ಯಜ್ಞೋಪವೀತಂ ಬಲಮಸ್ತು ತೇಜ. ಯಜ್ಞೋಪವೀತನದಲ್ಲಿ ಏನಿಲ್ಲ, ಎಲ್ಲವೂ ಇದೆ. ಬಲ ಇದೆ, ತೇಜಸ್ಸಿದೆ, ಶಕ್ತಿ ಇದೆ, ಆಯುಷ್ಯ ಇದೆ, ಮುಂದೆ ನಮ್ಮನ್ನು ಕರೆದುಕೊಂಡು ಹೋಗಬಹುದಾದ ಶಕ್ತಿ ಇದೆ, ಪರಾಕ್ರಮ ಇದೆ, ಮೇಧಾಶಕ್ತಿ ಇದೆ, ಬುದ್ಧಿಶಕ್ತಿ ಇದೆ, ಪ್ರಜ್ಞಾಶಕ್ತಿ ಇದೆ, ಧೀಶಕ್ತಿ ಇದೆ, ಭಾವಶಕ್ತಿ ಇದೆ, ಪ್ರಚೋದಕ ಶಕ್ತಿ ಇದೆ, ಏನಿಲ್ಲ ಅಂತ ಹೇಳಿ ಈ ನೆಲೆಯಲ್ಲಿ ಯೋಚನೆ ಮಾಡಿದರೆ ಯಜ್ಞೋಪವೀತವನ್ನು ನಾವು ಹಾಕಿಕೊಳ್ಬೇಕಿದ್ರೆ ನಾವೊಂದು ಮಾತನ್ನು ಹೇಳ್ತೇವೆ ಅಥವಾ ಅಲ್ಲಿ ಆವಾಹನೆ ಮಾಡ್ತೇವೆ. ನಾವು ದೇವರನ್ನು ಹುಡುಕಿದ್ದು ಎಲ್ಲಿ ಅಂತಂದರೆ, ಎಲ್ಲೋ ಹುಡುಕಿದ ಇಲ್ಲದ ದೇವರ ಎನ್ನುವ ನೆಲೆಯಲ್ಲಿ ನಾವು ಹುಡುಕಲಿಲ್ಲ. ಅದು ನಮ್ಮ ಕಾವ್ಯಶಕ್ತಿ, ನಮ್ಮೊಳಗಿರಬಹುದಾದ ಕಾವ್ಯಶಕ್ತಿ, ಗೌರವ ಇದೆ. ಆದರೆ ನಾವು ಹುಡುಕಿದ್ದು ಎಲ್ಲಪ್ಪ ಅಂತಂದರೆ, ನಾವು ಹುಡುಕಿದ್ದು ಬೆಳಕಿನಲ್ಲಿ ದೇವರ ಶಕ್ತಿಯನ್ನು ಹುಡುಕಿದ್ದು, ಅಗ್ನಿಯಲ್ಲಿ ದೇವರನ್ನು ಕಾಣುವುದಕ್ಕೆ ಅಂತ ತೋರಿಕೊಟ್ಟಂತಹ ಜಗತ್ತಿನ ಅದ್ವಿತೀಯ ಮೇಧಾಶಕ್ತಿ ಇದ್ರೆ ಅದಕ್ಕೆ ಭಾರತ ಅಂತ ಹೆಸರು. ಅದರ ನೆಲೆಯಲ್ಲಿರುವಂತಹ ಭಾರತ ಎನ್ನುವ ಆ ಮೂರಕ್ಷರದ ಶಕ್ತಿಯ ಒಳಗಿರೋದು ಯಾವುದು ಅಂತಂದರೆ ಅಗ್ನಿಸ್ವರೂಪ. ಭಾ ಭಾ ಅಂದರೆ ನಮಗೆ ಗೊತ್ತಾಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಪ್ರಭಾ ವಿಭಾ, ಏನು ಪ್ರಭೆ ಅಂತಂದರೆ ಬೆಳಕು ಅಂತಲ್ವ. ಆ ಭಾ ರಥ, ಅದರಲ್ಲಿ ಅನುರಕ್ತನಾಗು. ಹಾಗಾಗಿ ಹೇಳಿದ್ರು ತಮಸೋಮ ಜ್ಯೋತಿರ್ಗಮಯ. ಪ್ರತಿ ಕಾರ್ಯಕ್ರಮ ಆಗಬೇಕಿದ್ರೆ ದೀಪ ಯಾಕೆ ಹಚ್ಚೋದು ಅಂತಂದರೆ, ಕಾರ್ಯಕ್ರಮ ಆರಂಭ ಮಾಡಬೇಕಿದ್ರಲ್ಲ ಯಜ್ಞ ಮಾಡಲಿಕ್ಕಾಗೋದಿಲ್ಲ ನಮಗೆ. ಕಾರ್ಯಕ್ರಮವೇ ಯಜ್ಞ ಆಗಿಬಿಡ್ತದೆ, ಕೆಲವೊಮ್ಮೆ ಸಮಸ್ಯೆ ಆಗಿಬಿಡ್ತದೆ. ಬಹಳ ಕಷ್ಟಪಟ್ಟು ನಾವು ಸಂಯೋಜನೆ ಮಾಡಬೇಕಾಗತ್ತೆ. ಆದರೆ ಅದಕ್ಕೆ ಸಾಂಕೇತಿಕವಾಗಿ ಒಂದು ಬೆಳಕನ್ನು ಬೆಳಗುವಂತಹ, ಕತ್ತಲೆಯನ್ನು ಕಳೆದು ಬೆಳಕನ್ನು ಅರಸುವಂತಹ ನೆಲೆಯಲ್ಲಿ ನಾವು ಮುಂದಾಗಬೇಕು ಎನ್ನುವ ಕಾರಣಕ್ಕೆ ಯಾಜ್ಞಿಕವಾದ ಪ್ರಕ್ರಿಯೆಯ ಸಾಂಕೇತಿಕ ರೂಪವಾಗಿ ಈ ಬೆಳಕನ್ನು ಬೆಳಗುವಂತಹ ಸನ್ನಿವೇಶವನ್ನು ನಾವು ಇವತ್ತು ಇಟ್ಕೊಂಡಿದ್ದೇವೆ. ಈ ನೆಲೆಯಲ್ಲಿ ಯಜ್ಞೋಪವೀತಕ್ಕೆ ಬಹಳ ಪ್ರಾಧಾನ್ಯ ಇದೆ. ನಾವು ಬ್ರಾಹ್ಮಣರು ಅಂತ ಹೇಳಿಸಿಕೊಳ್ಳಬೇಕು ಅಂತಾದರೆ ನಮ್ಮ ಮೊದಲ ಎಲಿಜಿಬಿಲಿಟಿ ಟೆಸ್ಟ್ ಆಗೋದೇ ಉಪನಯನದಲ್ಲಿ ಬ್ರಹ್ಮೋಪದೇಶ. ನಾವು ಎಲಿಜಿಬಲ್ ಆಗೋದು ಯಾವಾಗ ಅಂತಂದರೆ, ಅದಕ್ಕೆ ಹೇಳಿದರು ದ್ವಿಜತ್ವ ಸಿದ್ಧಿದ್ವಾರ ವೇದಾಧ್ಯಯನಾಧಿಕಾರ ಸಿದ್ಧ್ಯರ್ಥಂ ಬ್ರಹ್ಮೋಪದೇಶಂ. ಬ್ರಹ್ಮೋಪದೇಶ ಯಾಕೆ ಮಾಡಬೇಕು ಅಂದರೆ, ನಾವು ಹುಟ್ಟಿದಾಗ ಒಂದು ಜನ್ಮ, ಅದು ಪ್ರಥಮಜ, ಅದು ಮೊದಲನೇ ಜನ್ಮ. ಎರಡನೇ ಜನ್ಮ ಯಾವುದು ಅಂತಂದರೆ ಯಜ್ಞೋಪವೀತ ಧಾರಣೆಯಲ್ಲಿ. ಆಗ ಹೆಸರು ಬಂತು ದ್ವಿಜ, ದ್ವಿತೀಯ ಜನ್ಮ, ದ್ವಿಜ. ದ್ವಾಭ್ಯಾಂ ಜಾಯತೆ ಇತಿ ದ್ವಿಜ ಅಂತ ಹೇಳಿದರು. ಆ ದ್ವಿಜತ್ವ ಸಿದ್ಧಿಯಾಗಿದ್ದು ಯಾವುದರಿಂದ ಅಂತಂದರೆ ಮೂರೆಳೆಯ ಜನಿವಾರದಿಂದ. ಎಂಥ ಅದ್ಭುತ ಇದೆ ರೀ, ಇದು ಮೂರೆಳೆ ಅಂತ ಕಾಣುತ್ತೆ. ಬ್ರಾಹ್ಮಣ್ಯದ ನೆಲೆ ಸ್ವಾಮಿ ಇದು, ಬ್ರಾಹ್ಮಣ್ಯದ ಬೆಲೆ ಇದು. ಆ ಕಾರಣದಿಂದ ನಾವು ಗಮನಿಸಬೇಕು, ಗ್ರಹಿಸಬೇಕು, ಆಚರಿಸಬೇಕು, ಅನುಸರಿಸಬೇಕು, ಅನುಸಂಧಾನ ಮಾಡಬೇಕು ಯಾವುದನ್ನು ಅಂತಂದರೆ ನಮ್ಮ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳುವ ನೆಲೆಯಲ್ಲಿ. ಈ ನೆಲೆಯಲ್ಲಿ 24 ವರ್ಷದಿಂದ ಶ್ರಮಿಸುತ್ತಿರುವಂತಹ ಈ ಸೇವಾ ಟ್ರಸ್ಟ್, ಇದು ನಿಜವಾಗಿ ಟ್ರಸ್ಟ್. ಇದು ಟ್ರಸ್ಟ್ ಅಂತಂದರೆ ನಮ್ಮಲ್ಲೊಂದು ಅರ್ಥ ಇದೆ, ನಂಬಿಕೆ ಅಂತ. ಇದು ಸೇವೆ ಎನ್ನುವ ನಂಬಿಕೆಯನ್ನು, ಸೇವೆಯನ್ನು ನಂಬಿಕೊಂಡು ಹೋದದ್ದು. ಆ ದೃಷ್ಟಿಯಲ್ಲಿ ಸಾರ್ಥಕ ಹೆಸರು ಸೇವಾ ಟ್ರಸ್ಟ್, ಸೇವೆಯನ್ನೇ ನಂಬಿದೆ ಅಂತ. ಅದಕ್ಕೆ ಹಿಂದಿನವರು ಹೇಳಿದರು ಸೇವಾಧರ್ಮ ಪರಮಗಹನ ಯೋಗಿನಾಮಪಿ ಆಗಮ್ಯ. ಸೇವಾಧರ್ಮ ಹೇಳುವುದು ಯೋಗಿಗಳಿಗೂ ಕಷ್ಟವಂತೆ ಆಚರಣೆ ಮಾಡೋದಕ್ಕೆ. ಅಂತಹ ಸೇವಾಧರ್ಮವನ್ನು ನೀವು ಮಾಡಿಕೊಂಡು ಬಂದಿದ್ದೀರಿ, 25ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಿ. ಎರಡು ಮಾತು ಹೇಳಿ ನನ್ನ ಮಾತಿಗೆ ನಾನು ಮುಕ್ತಾಯವನ್ನು ಹಾಡ್ತೇನೆ. ಯಜ್ಞೋಪವೀತ ಅರ್ಧಕ್ಕೆ ನಿಲ್ಲಿಸುವ ಹಾಗಿಲ್ಲ, ಹಾಗಾಗಿ ಅದನ್ನು ಪೂರ್ತಿ ಮಾಡಿ ಮುಗಿಸ್ತೇನೆ. ಯಜ್ಞೋಪವೀತದ ಶಕ್ತಿ ಏನು ಅಂತಂದರೆ ನೋಡಿ, ನಮ್ಮಲ್ಲಿ ದೇವರನ್ನು ಕಾಣುವುದಕ್ಕೆ ಹಲವು ವಿಧಿವಿಧಾನಗಳನ್ನು ಹೇಳಿದರು. ಆದರೆ ಒಂದು ನೆನಪಿಡಬೇಕು, ಯಜ್ಞೋಪವೀತವನ್ನು ಧಾರಣೆ ಮಾಡೋದಕ್ಕೆ ಗಾಯತ್ರಿ ಮಂತ್ರವನ್ನು ಬಳಸ್ತೇವೆ. ಗಾಯತ್ರಿಯನ್ನು ಒಬ್ಬ ಕ್ರಾಂತಿಕಾರಿ ಮಹರ್ಷಿ ಅದನ್ನು ಲೋಕಮುಖ ಕೊಟ್ಟ. ಅವರ ಹೆಸರು ಮೊದಲು ಕೌಶಿಕ, ಆಮೇಲೆ ಈ ಮಂತ್ರವನ್ನು ಕೊಟ್ಟ ಮೇಲೆ ಗಾಯತ್ರಿಯ ಅನುಗ್ರಹದಿಂದ ಅವನು ವಿಶ್ವಾಮಿತ್ರ ಅಂತಾದ. ವಿಶ್ವಾಮಿತ್ರನ ಸಾಧನೆ ಶೋಧನೆ ನಮಗೆಲ್ಲ ಪ್ರೇರಣೆ ಆಗಬೇಕು. ದುರದೃಷ್ಟವಶಾತ್ ವಿಶ್ವಾಮಿತ್ರನನ್ನು ಐತಿಹಾಸಿಕ ಪುರುಷ ಅಂತ ಹೇಳಿದ್ರೆ ಯಾರೂ ಒಪ್ಪೋದಿಲ್ಲ, ನಗಾಡ್ತಾರೆ ಅಥವಾ ಅದಕ್ಕೆ ಬೇರೆ ಬಣ್ಣ ಬಡಿತಾರೆ. ನಮ್ಮ ಪರಂಪರೆಗೆ ವಿಶ್ವಾಮಿತ್ರ ಐತಿಹಾಸಿಕ ಪುರುಷ, ಎಲ್ಲಿ ಬೇಕಿದ್ರು ನಿಂತು ನಾನು ಹೇಳ್ತೇನೆ, ಘಂಟಾಘೋಷವಾಗಿ ಹೇಳ್ತೇನೆ. ಯಾಕೆ ಅಂದರೆ ನಾನು ಹುಟ್ಟಿದ್ದು ಬ್ರಾಹ್ಮಣನಾಗಿ, ನಾನು ಬದುಕ್ತಾ ಇರೋದು ಬ್ರಾಹ್ಮಣನಾಗಿ, ನಾನು ಉಸಿರಾಡ್ತಾ ಇರೋದು ಗಾಯತ್ರಿ ಮಂತ್ರವನ್ನು. ನನ್ನ ತಾಯಿ ಗಾಯತ್ರಿ, ಆ ಗಾಯತ್ರಿಯ
ಅನುಸಂಧಾನಕ್ಕೆ ಪ್ರಥಮ ಬೀಜವಾಪನ ಮಾಡಿದ್ದು ವಿಶ್ವಾಮಿತ್ರ ಮಹರ್ಷಿ. ವಿಶ್ವಾಮಿತ್ರ ಮಹರ್ಷಿಯ ಕಥೆಯನ್ನು ಕೇಳಿದ್ರೆ ಬ್ರಾಹ್ಮಣ್ಯ ರೋಮಾಂಚ ಆಗ್ತದೆ. ಇವತ್ತು ಚಂದ್ರಯಾನ ಅಂತ ಲೋಕದಲ್ಲಿ ಬಹಳ ಪ್ರಸಿದ್ಧವಾಗಿ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಮಂಗಳಯಾನದ ಬಗ್ಗೆ ಕೇಳಿದ್ದೇವೆ. ಇಸ್ರೋ ಇರಬಹುದು, ನಾಸಾ ಇರಬಹುದು, ಇವರೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಒಬ್ಬ ಮಹರ್ಷಿ ಒಂದು ನಾಲ್ಕು ದರ್ಭೆಯ ತುಂಡಿನ ಮೇಲೆ ಒಬ್ಬ ತ್ರಿಶಂಕು ಎನ್ನುವಂತಹ ವ್ಯಕ್ತಿಯನ್ನು ಕುಂಡ್ರಿಸಿ, ಸ್ವಾಮಿ ಈ ಕಾಣಬಹುದಾದ ಆಕಾಶ ಅಲ್ಲ, ಕಾಣಬಹುದಾದ ಚಂದ್ರ ಅಲ್ಲ, ಕಾಣಬಹುದಾದ ಸೂರ್ಯ ಅಲ್ಲ, ಕಾಣಬಹುದಾದ ಮಂಗಲ ಬುಧ ಗುರು ಅಲ್ಲ, ನೇರವಾಗಿ ಸ್ವರ್ಗದೆತ್ತರಕ್ಕೆ ಏರಿಸಿದಂತಹ ಮಹನೀಯ ಬ್ರಾಹ್ಮಣ ಅವನ ಬ್ರಾಹ್ಮಣ್ಯ ಎಲ್ಲಿದೆ ಅಂತಂದ್ರೆ ಗಾಯತ್ರಿ ಮಂತ್ರದಲ್ಲಿದೆ. ನಾವು ಇದನ್ನು ಗಮನಿಸಬೇಕಾಗಿದೆ. ಬ್ರಾಹ್ಮಣ್ಯ ಅಂತಂದ್ರೆ ಸುಮ್ಮನೆ ಕುಳಿತು ಮೂಗನ್ನು ಮುಚ್ಚಿಕೊಂಡು ಹೇಳುವ ಮೂರು ಗಾಯತ್ರಿಗೆ ಬ್ರಾಹ್ಮಣ್ಯ ಅಂತ ಹೇಳೋದಿಲ್ಲ. ಮೇಧಾಶಕ್ತಿಯನ್ನು ಅದನ್ನು ಅನಾವರಣಗೊಳಿಸುವಂತಹ ಶಕ್ತಿಗೆ ಬ್ರಾಹ್ಮಣ್ಯ ಅಂತ ಹೆಸರು. ಇದೇ ಬ್ರಾಹ್ಮಣ್ಯದ ಯಜ್ಞೋಪವೀತದಲ್ಲಿ ಒಂಬತ್ತು ದೇವತೆಗಳನ್ನು ಆವಾಹನೆ ಮಾಡ್ತಾರೆ. ಆದ್ದರಿಂದ ಬ್ರಾಹ್ಮಣನಾದವನಿಗೆ ದೇವತೆಗಳನ್ನು ಫೋಟೋದಲ್ಲಿ ಹುಡುಕಬೇಕಾದ ಯಾವ ಅಗತ್ಯ ಇಲ್ಲ. ಯಾಕೆ ಅಂತಂದರೆ ಓಂಕಾರಶ್ಚ ಓಂಕಾರೋಗ ಓಂಕಾರಶ್ಚ ಅಗ್ನಿಶ್ಚ ಸೋಮ ಪಿತೃ ಪ್ರಜಾಪತಿ ವಾಯು ಸೂರ್ಯ ವಿಶ್ವೇದೇವ ಬ್ರಹ್ಮ ವಿಷ್ಣು ಮಹೇಶ್ವರ ಹನ್ನೊಂದು ದೇವತೆಗಳನ್ನು ನಮ್ಮ ಯಜ್ಞೋಪವೀತದಲ್ಲಿ ಹೇಳ್ತಾರೆ. ನಾವು ಮೂರೆಳೆ ಅಂತ ಹೇಳ್ತೀವಿ ಯಜ್ಞೋಪವೀತದಲ್ಲಿ. ಪ್ರತಿಯೊಂದು ಎಳೆಯಲ್ಲಿ ಪುನಃ ಮೂರೆಳೆ ಇದೆ. ಅಲ್ಲಿಗೆ ಮೂರು ಇಂಟು ಮೂರು ಒಂಬತ್ತು ಕೂಡಿಸು ಎರಡು ಹನ್ನೊಂದು ಒಟ್ಟು ಗಂಟಿದೆ. ಬ್ರಹ್ಮ ಗಂಟು ಅಂತ ಒಂದು ಹೇಳ್ತೇವೆ. ಬ್ರಹ್ಮಗಂಟು ಅಂತಂದರೆ ಗಂಡ ಹೆಂಡತಿ ಗಂಟಾಗೋದಷ್ಟೇ ಬ್ರಹ್ಮಗಂಟು ಅಲ್ಲ, ಅದು ಬ್ರಹ್ಮಗಂಟಿನ ಎರಡನೇ ಹಂತ. ಮೊದಲ ಬ್ರಹ್ಮಗಂಟು ಯಾವುದು ಅಂತಂದರೆ ಯಜ್ಞೋಪವೀತ. ಈ ಉಪವೀತದಲ್ಲಿಯೇ ದೇವತೆಗಳಿದ್ದಾರೆ ಅಂತಾದರೆ ನಮ್ಮ ಎಡಕ್ಕೆ ಆ ದೇವತೆಗಳು ಬಲಭಾಗವನ್ನು ಆವರಿಸಿಕೊಂಡಿದೆ ಅಂತಾದರೆ ಅಲ್ಲೊಂದು ವೈದ್ಯಕೀಯ ವಿಜ್ಞಾನವೂ ಇದೆ. ಆ ವೈದ್ಯಕೀಯ ವಿಜ್ಞಾನದ ನೆಲೆಯಲ್ಲಿರುವಂತಹ ಪೌರಾಣಿಕವಾದಂತಹ ಆಯಾಮ ಇದೆ. ಅದಕ್ಕಿಂತ ಮಿಗಿಲಾಗಿ ಆಧ್ಯಾತ್ಮಿಕವಾದ ಮೇಧಾಶಕ್ತಿಯ ಉದ್ದೀಪನಗೊಳಿಸುವಂತಹ ಗಾಯತ್ರಿಯ ಸಾಕಾರಕ್ಕೆ ಬೇಕಾದ ಸಾಧನ ಅಲ್ಲಿದೆ, ಸಾಧನೆ ಅಲ್ಲಿದೆ. ನಾವು ಪ್ರಯತ್ನಶೀಲರಾದರೆ ಶೋಧಕರಾಗುವುದಕ್ಕೂ ಅದೇ ನಮಗೆ ಆಶ್ರಯವನ್ನು ಕೊಡುತ್ತದೆ. ಹೀಗಾಗಿ ಮಹನೀಯರೇ, ಬೆಳ್ಳಿ ಹಬ್ಬದ ಈ ಶುಭ ಸಂದರ್ಭ ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಇದೆ, ಹೀಗೆ ನಿರಂತರವಾಗಿ ನಡೆಯಲಿ. ಬೆಳ್ಳಿ ಹೇಳುವುದು ಹೆಸರೇ ಹೇಳುವಾಗೆ ಅದು ಶುದ್ಧತೆಯ ಸ್ವರೂಪ. ಬೆಳಕಿಗೆ ಬೆಳ್ಳಿ ಅಂತ ಹೇಳಿದರು, ಬೆಳ್ಳಿಯನ್ನೇ ಬೆಳಕು ಅಂತ ಹೇಳಿದರು. ಬೆಳಕೆಲ್ಲ ಬೆಳ್ಳಿಯಾಗಿ ಕಾಣುತ್ತದೆ ಅಂತ. ಇದು ಎಲ್ಲಿಗೆ ಹೋಗಬೇಕು ಅಂತಂದರೆ ಆ ಬೆಳ್ಳಿಗೊಂದು ಆವರಣ ಬರಬೇಕು, ಅದಕ್ಕೊಂದು ಸುಂದರ ವರ್ಣ ಬರಬೇಕು, ಅದಕ್ಕೆ ಸುವರ್ಣ ಅಂತ ಹೆಸರು. ಸುವರ್ಣದ ಆಯಾಮ ಬೆಳ್ಳಿಗೆ ಬಂದರೆ, ನಮ್ಮಲ್ಲೊಂದು ಮಾತಿದೆ, ಕಾಳಿದಾಸ ಒಂದು ಮಾತು ಹೇಳಿದ್ದಾನೆ ಏನು ಅಂತಂದರೆ, ಬಂಗಾರದ ಹೂವಿಗೆ ಪರಿಮಳ ಬಂದ ಹಾಗೆ ರತ್ನಂ ಸಮಾಗಚ್ಛತು ಕಾಂಚನೇನ. ಬಂಗಾರ ಮತ್ತು ಬಂಗಾರದ ಆವರಣದಲ್ಲಿ ವಜ್ರದ ಹರಳೊಂದು ಕುಳಿತರೆ ಎಷ್ಟು ಸುಂದರವಾಗಿ ಕಾಣುತ್ತದೋ ಹಾಗೆ ಈಗ ಬೆಳ್ಳಿಯ ಆವರಣ ಆರಂಭ ಆಗಿದೆ. ಇನ್ನು ಬಂಗಾರವನ್ನು ಜೋಡಿಸ್ತಾ ಹೋದ್ರಾಯ್ತು. ಜೋಡಿಸುವಂತಹ ಪ್ರತಿ ವರ್ಷಕ್ಕೆ ಆ ಯಶಸ್ಸು ಸಿಗಲಿ, ಆ ಒಂದು ನಿರ್ವಿಘ್ನತೆ ಪ್ರಾಪ್ತಿಯಾಗಲಿ. ಎಲ್ಲ ದೇವಾನುದೇವತೆಗಳು, ನೀವು ನಂಬಿದಂತಹ ಗೋಪಾಲಕೃಷ್ಣ ಕೃಷ್ಣಸ್ವಾಮಿ ಜೊತೆಯಲ್ಲಿ ನಿಮ್ಮ ಆರಾಧ್ಯ ದೇವತೆಗಳು, ದೇವಾನುದೇವತೆಗಳೆಲ್ಲ ಇದಕ್ಕೆ ಹರಸಲಿ, ಹಾರೈಸಲಿ. ಹಾಗೂ ಕೊನೆಯದಾಗಿ ಒಂದು ಆಗಲೇ ಪರಿಚಯ ಮಾಡ್ತಾ ಹೇಳಿದ್ರು, ನಿಮ್ಮಲ್ಲೆಲ್ಲ ಕೈ ಮುಗಿದು ಒಂದು ಮಾತು ನಾನು ವೈಯಕ್ತಿಕವಾಗಿ ಬಳಸ್ಕೊಂಡು ಮುಗಿಸ್ತಾ ಇದ್ದೇನೆ. ನಮ್ಮ ಪರಂಪರೆಯ ಬಗ್ಗೆ ನಾವು ಎಷ್ಟು ಭಾಷಣ ಮಾಡ್ಬೋದು, ಆ ಭಾಷಣದಲ್ಲಿಯೇ ಪರಂಪರೆಯನ್ನು ನಾವು ಉಳಿದವರಿಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಚರಣೆಗೆ ಬರಬೇಕು. ಈ ಆಚರಣೆಗೆ ಬೇಕಾಗಿ ಮೊದಲಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು, 24 ಕಳೆದು 25ಕ್ಕೆ ಬರ್ತಾ ಇದ್ದೀರಿ, ಬರುವಂತಹ ಈ ಸಂದರ್ಭಕ್ಕೆ 25ರ ನಮ್ಮ ಹೊಸ ವರ್ಷ ಆಚರಣೆ ಯುಗಾದಿ ಆಗಿರಲಿ. ನೀವು ಚಾಂದ್ರಮಾನ ಬೇಕಿದ್ರೂ ಆಚರಣೆ ಮಾಡಿ, ಸೌರಮಾನ ಬೇಕಿದ್ರೂ ಆಚರಣೆ ಮಾಡಿ, ಎರಡನ್ನೂ ಆಚರಣೆ ಮಾಡಿ, ಯಾವುದೇ ಇರಲಿ, ಭಾರತೀಯ ಹೊಸ ವರ್ಷ ಯುಗಾದಿ, ಭಾರತೀಯ ಶಕಪುರುಷ ಶಾಲಿವಾಹನ ವಿಕ್ರಮ, ಭಾರತಕ್ಕೆ ಬೇಕು ಭಾರತೀಯ ಕಾಲಗಣನೆ. ನಮ್ಮ ದೇಶದ ಆರ್ಷ ಪರಂಪರೆಯ ಮೂಲ ಜೀವ ಎಲ್ಲಿದೆ ಅಂತಂದರೆ ಅದು ಕಾಲಗಣನೆಯಲ್ಲಿದೆ ಎನ್ನುವುದನ್ನು ಹೇಳ್ತಾ, ಈಗಾಗಲೇ ಕೃಷ್ಣರಾಜು ಇದಕ್ಕೆ ತುಂಬ ನನಗೆ ಬೆಂಬಲ ಕೊಟ್ಟಿದ್ದಾರೆ. ಸುಮಾರು ಅನೇಕ ಈ ಇಡೀ ವರ್ಷದ ಒಂದು ಕ್ಯಾಲೆಂಡರನ್ನು ನಾವು ಮಾಡಿದ್ದೇವೆ, ಅವರು ಅದನ್ನು ಇಟ್ಟುಕೊಂಡಿದ್ದಾರೆ. ತಾವೆಲ್ಲ ಅದನ್ನು ಸ್ವೀಕಾರ ಮಾಡಿ, ಆ ಮೂಲಕ ಇದೊಂದು ಆತ್ಮನಿರ್ಭರ ಭಾರತಕ್ಕೆ ಒಂದು ಸಣ್ಣ ಅಳಿಲು ಸೇವೆಯ ರೂಪದಲ್ಲಿ ಕೆಲವು ವರ್ಷದಿಂದ, ಮೂರ್ನಾಲ್ಕು ವರ್ಷದಿಂದ ಇದನ್ನು ಮಾಡ್ತಾ ಬಂದಿದ್ದೇನೆ. ತಮ್ಮೆಲ್ಲರ ಬೆಂಬಲವನ್ನು ಕೋರ್ತೇನೆ. ನಮ್ಮ ಮುಂದಿನ ತಲೆಮಾರಿಗೆ
ನಮ್ಮ ಫಿಸಿಕ್ಸ್ ಓದುವಂತಹ ಮ್ಯಾಥ್ಸ್ ಓದುವಂತಹ ಮಕ್ಕಳು ಅದ್ರ ಜೊತೆಗೆ ಜಾತಕ ಮಾಡುವ ಜ್ಯೋತಿಷ್ಯ ನೋಡುವಂತಹ ಪರಿಕಲ್ಪನೆ ಬರಬೇಕು ಹೇಳೋದು ಒಬ್ಬ ಸಾಮಾನ್ಯ ಮೇಷ್ಟ್ರಾಗಿ ನನ್ನ ಕನಸು. ಅದಕ್ಕೆ ನಮ್ಮ ಸಂಸ್ಥೆಯಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ, ಈ ಪ್ರಯತ್ನಕ್ಕೆ ತಮ್ಮೆಲ್ಲರ ಬೆಂಬಲ ಇರಲಿ ಅಂತ ಹೇಳ್ತಾ ಇಂತಹ ಒಂದು ಸುವರ್ಣಾವಕಾಶಕ್ಕೆ ಎಲ್ಲ ಸಂಬಂಧಪಟ್ಟ ಸಂಘಟಕರಿಗೆ ಕೈ ಮುಗಿದು ಮಾತಿನಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಬೇಕು ಅಂತ ಹೇಳ್ತಾ ಕೃಷ್ಣಾರ್ಪಣ ಅಂತ ಕೃಷ್ಣನ ಸನ್ನಿಧಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ, ಶುಭವಾಗಲಿ.